ಸ್ನೇಹಿತರೆ, ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗೆ ಕಲಾ ಮಾಧ್ಯಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ನಾವು ಇಷ್ಟು ಪಿಕ್ಚರ್ ನ ಅಪ್ಪಾಜಿ ನೋಡಿ, ಅದನ್ನ ಹೇಳೋದು ಹೆಂಗ್ ಬೈತಾರ ರೀ ಅವ್ರು? ನಮ್ಗೆ ಬೈಬೇಕು ಅಂದ್ರೆ ಬರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಬೈತಾರೆ. ನಾವು ಕತೆ ಹೇಳಿದಾಗ ಅವ್ರು ಅದವರೆಗೂ ಆ ತರದ್ ಕೇಳೇ ಇಲ್ಲ. ಹೋಟೆಲ್ ಅವಾಗ ಇನ್ನು ಯಾರು ಕ್ಲಿಯರ್ ಇಲ್ಲ, ರಾಗಣಂಗೆ ಮಾಡ್ಬೋದೇನೋ ಅನ್ನೋದಿತ್ತು. ಶಿವ ಬಂದಿತ್ತು, ಶಿವ ತರ ಮಾಡಂಗಿಲ್ಲ, ಬೇರೆ ಏನೋ ಮಾಡ್ಬೇಕು ಅನ್ನೋದು ಬಂದಿತ್ತು. ರಾಜ್ಕುಮಾರ್ ಅವ್ರ ಮನೇಲಿ ಹೇಗೆ ಅಂದ್ರೆ ಕ್ರಿಪ್ಟ್ ವರ್ಕ್ ಅಂದ್ರೆ ಇಬ್ಬರೇ ಇರೋದು, ಅರ್ಧಪ್ಪಣ್ಣ ಅಣ್ಣ, ಇಬ್ಬರೇ ಇರೋದು. ಅವರು ಸೀನ್ ಅಲ್ಲಿ ಏನ್ ಬೇಕು ಎತ್ತಬೇಕು, ಹೇಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಕಲಾವಿದ ಆಕ್ಟ್ ಮಾಡಿ ತೋರಿಸ್ಬಿಟ್ಟು ಈ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ 6-7 ತಿಂಗಳಾಯ್ತು. ಆಮೇಲೆ ನಾವೇನ್ ಮಾಡಿದ್ವಿ, ರಿಯಲ್ ರೋಡ್ಗಳನ್ನ ಕ್ರಿಪ್ಟ್ ಒಳಗಡೆ ಹಾಕಿ. ಓಂ ಕತೆ ಕಾಲೇಜಲ್ಲಿ, ನಾನು ಉಪಿ ಕಾಲೇಜಲ್ಲಿ ಓದ್ತೀನಿ, ಒಂದೇ ಕಾಲೇಜು, ಆಚಾರ್ಯ ಪಟ್ಟಶಾಲಾ ಕಾಲೇಜು, ಕ್ಲಾಸ್ಮೇಟ್ಸ್. ಉಪ್ಪಿಯವ್ರ ಅಣ್ಣ ಸುಧೀಂದ್ರ ಇದ್ರಲ್ಲ, ಅವರಿಗೊಬ್ಬರು ಫ್ರೆಂಡ್ ಪುರುಷೋತ್ತಮ್ ಅಂತ ಇದ್ರು. ಇದ್ರು ಅಂತ ಯಾಕೆ ಹೇಳ್ತಿದ್ದೀನಿ, ಈ 3 ವರ್ಷಕ್ಕೆ ಮುಂಚೆ ಅವ್ರು ತೀರೋದು. ಆ ಪುರುಷಿ ಅಂತ ಕರಿತಿದ್ವಿ ನಾವು ಅವ್ರನ್ನ. ಅವ್ರ ಜೀವನದಲ್ಲಿ ಒಂದು ಘಟನೆ ಆಗಿತ್ತು. ಆತನು ಸ್ವಲ್ಪ ಅಂಡರ್ವರ್ಲ್ಡ್ ಲಿಂಕ್ ಇದ್ದಂಥ ವ್ಯಕ್ತಿ. ಆತ ಒಂದು ಇನ್ಸಿಡೆಂಟಲ್ಲಿ ITIಯಲ್ಲಿ ಪ್ರೀತಿಸಿದ ಹುಡುಗಿ ಮನೆಯಲ್ಲಿ ನಿಶ್ಚಿತಾರ್ಥ ಆಗುತ್ತೆ. ಇವ್ರು ಪ್ರೀತಿಸಿದ ಹುಡುಗಿಗೆ ಬೇರೆಯವ್ರ ಜೊತೆ ನಿಶ್ಚಿತಾರ್ಥ ಆಗುತ್ತೆ. ಆಗ ಈತ ಹೋಗಿ ಗಲಾಟೆ ಮಾಡ್ಬಿಟ್ಟು ಬರ್ತಾನೆ. ಈ ವಿಷಯಗಳನ್ನೆಲ್ಲ ಅವ್ರು ನಾವು ಕಾಲೇಜಲ್ಲಿದ್ದಾಗ ಉಪ್ಪಿ ಮನೆಗೆ ಹೋದಾಗ ಪುರುಷಿ ಸಿಕ್ಕಿದಾಗ ಹೇಳ್ತಾ ಇದ್ದ, ಈ ಥರ ಆಗಿದೆ, ಈ ಥರ ಆಗಿದೆ, ಈ ಥರ ಆಗಿದೆ. ಆಗ ಇದು ಸ್ಪಾರ್ಕ್ ಆಗಿದ್ದ ಕತೆ. ಅದು ಏನೋ ಯಾವ ವಿಚಿತ್ರವಾಗಿದೆಯಲ್ಲ ಅಂತ. ಇದು ಉಪ್ಪಿ ಒಂದು ಲಿಸ್ಟ್ ಇಟ್ಕೊಂಡಿದ್ದ ಉಪ್ಪಿ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ, ಏನೇನು ಕತೆಗಳಿದೆ ಉಪ್ಪಿ ಹತ್ರ, ಏನೇನು ಕತೆಗಳಿದೆ ಅಂತ. ಆ ಕತೆಗಳಲ್ಲಿ ಇದೊಂದು ಪುರುಷಿ ಅಂತ ಇದು ಒಂದು ಕತೆ ಅಂತಿತ್ತು. ಈ ಕತೆ ಏನಾಯಿತು, ನಾವೊಂದು ಒಂಥರ ಅಂದ್ಕೊಂಡಿದ್ವಿ ಈ ಕತೆನ, ರೌಡಿಸಮ್, ಕಾಲೇಜ್ ರೌಡಿಸಮ್ಮು, ಯೂನಿಯನ್ನು. ಕಾಲೇಜಲ್ಲಿ ಯೂನಿಯನ್ ಎಲೆಕ್ಷನ್ ಎಲ್ಲ ಇತ್ತು ಆವಾಗ, ಈಗ ಇದೆಯಲ್ಲೋ ನಂಗೆ ಗೊತ್ತಿಲ್ಲ. ಆಗ ಯೂನಿಯನ್ ಎಲೆಕ್ಷನ್ ಎಲ್ಲ ಇತ್ತು ಕಾಲೇಜಲ್ಲಿ. ಸೊ ಆ ಒಂದು ಬ್ಯಾಕ್ ಡ್ರಾಪಲ್ಲಿ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದಾಗ ಶಿವ ಬಂದ್ಬಿಡ್ತು. ರಾಮ್ ಗೋಪಾಲ್ ವರ್ಮ ಶಿವ ಬಂದಾಗ ನಾವು ಹೋಗಿ ನೋಡಿದಾಗ ನಮ್ಗೆ ಕಂಪ್ಲೀಟ್ ಡಿಸಪಾಯಿಂಟ್. ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಅವರು ಮಾಡಿಬಿಟ್ಟಿದ್ರು. ಸೊ ನಾವು ಅದನ್ನು ಬದಲಾವಣೆ ಮಾಡಲೇಬೇಕಿತ್ತು, ಸ್ವಲ್ಪ ಶಿವ ಮರಿಬೇಕಾಗಿತ್ತು ಜನ. ಈ ಪ್ರೋಸೆಸ್ ಏನಾಯಿತು, ಆಮೇಲೆ ಡಿಗ್ರಿ ಮುಗೀತು. ಡಿಗ್ರಿ ಮುಗಿದ್ಮೇಲೆ ಕಾಶಿ ಹತ್ರ, ಕಾಶಿ ಸರ್ ಹತ್ರ ನಾನು ಉಪ್ಪಿ ಇಬ್ಬರೂ ಕೆಲಸ ಕೇಳ್ಕೊಂಡು ಹೋದ್ವಿ. ತೊಂದರೆ ಕೊಡ್ತೀನಿ, ನೀವು ಕಾಲೇಜ್ ಡೇಸ್ ಎಲ್ಲ ಸಿನಿಮಾಕ್ಕೆ ಸೇರ್ಬೇಕು ಅಂತ ಡಿಸೈಡ್ ಮಾಡಿ? ಇಲ್ಲ 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 ಇಲ್ಲ, ನಾವು ಒಂದು ನಾಟಕ ಮಾಡ್ಕೊತೀವಿ, ಒಂದು ಟ್ರೂಪ್ ಮಾಡ್ಕೊಂಡಿದ್ವಿ, ಯುವಶ್ರೀ ಅಂತ ಒಂದು ಟ್ರೂಪ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಏನು ಅಂದರೆ, ನಿಮಗೆ ಉಪೇಂದ್ರ ಬಂದು ಮೈಕೋನಲ್ಲಿ ಕೆಲಸ ಟ್ರೈ ಮಾಡ್ತಾ ಇದ್ದ, PUC ಸೆಕೆಂಡ್ ಇಯರ್. ಯಾವುದೋ ಇಂಟರ್ವ್ಯೂನಲ್ಲಿ ಫೇಲ್ ಆಯಿತು ಅವನಿಗೆ, ಹಾಗಾಗಿ ಅವನು ಮೈಕೋಗೆ ಹೋಗಲಿಲ್ಲ. ಅವ್ನು ಮೈಕೋಗೆ ಹೋಗಿದ್ದಿದ್ರೆ ಸಿನಿಮಾಗೆ ಬರ್ತಾ ಇರಲಿಲ್ಲ. ಆಮೇಲೆ ಏನಾಯಿತು ಅಂದರೆ, ಒಪ್ಪಿ ಬಂದು ತುಂಬ ಚೆನ್ನಾಗಿ ಬರ್ಕೊಂಡು ಬರೋಣ, ಕವನಗಳನ್ನೆಲ್ಲ ಬರೆಯೋಣ, ನಾನು ಅದಕ್ಕೆ ಟ್ಯೂನ್ ಮಾಡ್ತಾಯಿದ್ದೆ. ಸೊ ನಾವಿಬ್ಬರು ಸೇರಿಕೊಂಡು ಏನು ಮಾಡಿದ್ವಿ, ನಮ್ಮ ಗೆಳೆಯರೆಲ್ಲ ಯಾರ್ಯಾರಿದ್ದಾರೆ ಅವರೆಲ್ಲ ಒಂದು ಯುವಶ್ರೀ ಅಂತ ಒಂದು ತಂಡ ಮಾಡ್ಕೊಂಡ್ವಿ. ಆ ತಂಡದಲ್ಲಿ ಬೀದಿ ನಾಟಕ ಆಡ್ತಾಯಿದ್ವಿ. ಆಮೇಲೆ ಗಣೇಶ ಹಬ್ಬಕ್ಕೆ ನಾಟಕಗಳು ಮಾಡೋದು, ಯಮಧರ್ಮಾಯಣ ಅಂತ ಮಾಡ್ತಾಯಿದ್ವಿ. ಯಮನ್ ಪಾತ್ರ ಉಪ್ಪಿ ಮಾಡ್ತಿದ್ದ, ಬೇರೆ ಪಾತ್ರಗಳು ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ಎಲ್ಲ ಮಾಡ್ತಾಯಿದ್ವಿ. ಇದು ಏನಾಯಿತು, ಒಂದು ಫೈನಲ್ ಇಯರ್ ಡಿಗ್ರಿ, ಆ ಪೈಟ್ ಪೀರಿಯಡ್ ಮುಂಚೆ ಸೆಕೆಂಡ್ ಇಯರ್ ಡಿಗ್ರಿ ಇರಬೇಕು. ಆವಾಗ ಏನಾಯಿತು, ಸೀರಿಯಸ್ ಆಗಿ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡೋಣ ಅಂತ ನಮ್ಮಲ್ಲಿ ಒಂದು ಮಾತುಕತೆ ಆಗ್ತಾ ಬಂತು. ಆಗ ರಜಾನಲ್ಲಿ ಏನು ಮಾಡಿದ್ವಿ, ಈ ನಾಟಕ ಮಾಡಿದ್ವಲ್ಲ ನಾವು, ಅದನ್ನೆಲ್ಲ ಕ್ಯಾಸೆಟ್ ರೆಕಾರ್ಡ್ ಮಾಡಿಕೊಂಡು, ಹಾಡು ಬರೆದಿದ್ದಕ್ಕೆಲ್ಲ ಟ್ಯೂನ್ ಮಾಡಿದ್ದೆಲ್ಲ ರೆಕಾರ್ಡ್ ಮಾಡಿಕೊಂಡು ಬೇರೆ ಕಡೆ ಅಪ್ರೋಚ್ ಮಾಡೋದು ಸಿನಿಮಾಗೆ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಸೀರಿಯಲ್ಗೆ ಹೋಗೋಣ ಅಂತ. ಆವಾಗ ಬಂದು ಹೊಸದು ಸೀರಿಯಲ್ 13 ಎಪಿಸೋಡ್ ಮಾಡ್ತಿದ್ರು ದೂರದರ್ಶನದಲ್ಲಿ, ನೋಡಿ ನಮ್ಮ ಸಿನಿಮಾ ಮೋಡಿ ವರ ಬೇಕಾಗಿದೆ, ಈ ಥರದ್ದೆಲ್ಲ ಬರ್ತಾಯಿತ್ತು. ಸೊ ಸೀರಿಯಲ್ಗೆ ಮಾಡೋಣ ಅಂತ ಒಂದು ನಾವು ಕತೆ ಮಾಡ್ಕೊಂಡ್ವಿ ಮೊದಲು. ಆ ಕತೆಗೆ ನಿಗೂಢ ನೆರಳುಗಳು ಅಂತ ಹೆಸರಿಟ್ಟಿದ್ವಿ. ಆ ನಿಗೂಢ ನೆರಳುಗಳು ಬರ್ತಾ ಇರಬೇಕು ಸೀರಿಯಲ್ಲು ಅಂತ ಅದಕ್ಕೆ ಟ್ಯೂನ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಬಿಟ್ಟು. ಆಮೇಲೆ ನಾವು ಭಾಳ ಜನಕ್ಕೆ ಹತ್ರ ಹೋದ್ವಿ, ಅಭಯ್ ನಾಯ್ಡು ಅವ್ರ ಹತ್ರ ಹೋದ್ವಿ, ಉದಯ ಕಲಾನಿಕೇತನ್ಗೆ ಹೋದ್ವಿ. ಆಮೇಲೆ ಏನಾಯಿತು, ಉಪ್ಪಿಗೆ ಅವ್ರದ್ದು ಲಾಂಗ್ ರಿಲೇಷನ್ಶಿಪ್ಪಲ್ಲಿ ಕಾಶಿಯವ್ರ ಮನೆಗೆ ಹೋಗೋಣ ಅಂತ ಅನಿಸಿ ಕಾಶಿ ಸರ್ ಮನೆಗೆ ಉಪ್ಪಿ ಫಸ್ಟ್ ಎಂಟ್ರ್ ಆದ. ಉಪ್ಪಿ ಎಂಟ್ರ್ ಆದಾಗ ಅವರು ಅಗೋಚರ ಅಂತ ಒಂದು ಸಿನಿಮಾ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಏನಾಯಿತು, ಅವರೆಲ್ಲ ಚೇಂಜ್ ಮಾಡಿ ಅನಂತನವಂತರ ಅಂತ ಬೇರೆ ಕತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಉಪ್ಪಿ ವಾಸ್ ಫಸ್ಟು ಎಂಟ್ರ್ ದೇ. ಅವನು ಎಂಟ್ರಾಗಿ ಅನಂತನವಂತರ ಮುಗಿಯೋ ಟೈಮ್ಗೆ ನಾನು ಡಿಗ್ರಿ ಮುಗಿಸ್ಕೊಂಡು ಒಳಗೆ ಎಂಟ್ರ್ ಆದೆ. ಆಗೇನಾಯಿತು, ಅಜಗಜಾಂತರ ಸ್ಕ್ರಿಪ್ಟು ನಾವು ಮಾಡಿದ್ವಿ, ಉಪ್ಪಿ ನಾನು ಇಬ್ಬರು ಕೂತ್ಕೊಂಡೆ ಮಾಡಿದ್ದದ ಕತೆನ. ಸೊ ಈ ನಮ್ಮ ಹತ್ರ ಇವಾಗ ಏನು ಇಟ್ಕೊಂಡಿದ್ವಿ, ನಿಗೂಢ ನೆರಳುಗಳದೊಂದು ಕತೆ ಇತ್ತು, ಪುರುಷಿದೊಂದು ಕತೆ ಇತ್ತು, ಇನ್ನೊಂದು ರಾಮೀರ ಅಂತ ಒಂದು ಇಟ್ಕೊಂಡಿದ್ದ, ಅದೇ ತರಲೆ ನನ್ನ ಮಗ ಆಯಿತು.
ಈ ಥರ ಭಾಳಷ್ಟು ಕಥೆಗಳನ್ನ ಬರೆದಿಟ್ಕೊಂಡಿದ್ದ ಅವ್ನು ಲಿಸ್ಟು. ಆ ಲಿಸ್ಟಲ್ಲೇ ನಾವು ಕಾಶಿ ಸರ್ ಹತ್ರ ವರ್ಕ್ ಮಾಡ್ತಿದ್ದಂಗೆ ಅಲ್ಲಿಂದ ಗಾಂಧಿನಗರಕ್ಕೆ ಒಂದು 1990 ಪೀರಿಯಡಲ್ಲಿ ನಮ್ಮನ್ನು ಸಂಕೇತ್ ಶಿವರಾಜ್ ಅಂತ ಒಬ್ಬರು ಇದ್ದಾರೆ, ಅವರು ಗಾಂಧಿನಗರಕ್ಕೆ ಶಂಕರ್ನಾಗ್ ಅವ್ರ ಪಿಕ್ಚರ್ ಆಟ ಬೊಂಬಾಟಾಗಿ ಉಪೇಂದ್ರ ರೈಟ್ರಾಗಿ ಎಂಟ್ರ್ ಆದರು ಕಮರ್ಷಿಯಲ್ ಸರ್ಕಲ್ಗೆ. ಅದಕ್ಕೆ ಮುಂಚೆ ಲವ್ ಮಾಡಿ ನೋಡು ಅವೆಲ್ಲ ಮಾಡಿದರು, ಬಟ್ ಇಂಡಿಪೆಂಡೆಂಟಾಗಿ ಈ ಕಡೆಗೆ. ಸೊ ಇಲ್ಲಿಂದ ಆ್ಯಸ್ ಎ ಡೈಲಾಗ್ ರೈಟ್ರು ಆತ ಮುಂದುವರಿತಾ ಇದ್ದ. ಸೊ ಈಗಿರ್ಬೇಕಾದ್ರೆ ಎಲ್ಲೇ ಹೋದರೂ ನಾವು ಈ ಕಥೆನ ಹೇಳ್ತಾ ಇದ್ವಿ, ಈ ಪುರುಷಿ ಕಥೆ ಏನಿತ್ತು ಎಲ್ಲಿ ಹೋದರೂ ಇದನ್ನು ಮಾಡಬೇಕು ಮಾಡಬೇಕು ಅಂತೇಳಿ. ಹೀಗಾಗಿ ಇದು ಭಾಳ ಜನರ ಹತ್ರ ಹೋಯ್ತು. ಆಮೇಲೆ ಏನಾಯಿತು, ತರಲೆ ನನ್ನ ಮಗ ಮಾಡಿದ್ವಿ, ಅದು ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಜಗ್ಗೇಶ್ ಅವರು ನಾಯಕರಾಗಿ ಮಾಡಿದ್ವಿ. ಅಲ್ಲಿ ಬಡ್ಜೆಟ್ ಲಿಮಿಟೇಷನ್ ಇತ್ತು, ಮತ್ತು ಜಗ್ಗೇಶ್ಗೆ ಏನು ಮಾಡಬೇಕು ಅನ್ನೋದು ಇತ್ತು. ಆಗ ಜಗ್ಗೇಶ್ ಅವ್ರಿಗೆ ನಾವೇನು ಮಾಡಿದ್ವಿ, ಕಾಶಿ ಸಾರಿಗೆ ಅಂತ ಒಂದು ಕಥೆ ಮಾಡಿಟ್ಟಿದ್ವಿ, ಅವಳೇ ನನ್ನ ಸೊಸೆ ಅಂತ. ಅದನ್ನೇ ನಾವು ತರಲೆ ನನ್ನ ಮಗ ಮಾಡಿದ್ದು. ಅವಳೇ ನನ್ನ ಸೊಸೆ ಹೌದು. ಅದು ಆ್ಯಕ್ಚುಲಿ ಏನಾಯಿತು ಅಂದರೆ, ತರಲೆ ನನ್ನ ಮಗಗೆ ಬಂದಾಗ ಅವರು ಪ್ರೊಡ್ಯೂಸರ್ಸ್ ಬಂದು ಉಪ್ಪಿತ್ರ ಕೇಳಿದಾಗ ಅವರೊಂದು ಕತೆ ಅಂತ ಐಡಿಯಾ ಅನ್ಕೊಂಡ್ಬಂದಿದ್ರು, ಕಥೆಯೆಲ್ಲ ಐಡಿಯಾ ಅನ್ಕೊಂಡಿದ್ರು ಪ್ರೊಡ್ಯೂಸರ್ಸ್. ಏನು ಐಡಿಯಾ ಅವರು ಅಂದರೆ, ಫಸ್ಟ್ ಹಾಫಲ್ಲಿ ಪದ್ಮನಾಭ ವೈದ್ಯನಲ್ಲಿ ಕಮಲಹಾಸನ್ ಥರ ಪೆದ್ದ ಇರ್ತಾನೆ, ಸೆಕೆಂಡ್ ಹಾಫಲ್ಲಿ ಅಣ್ಣಾಮಲೆ ರಜನಿಕಾಂತ್ ಥರ ಆಗ್ತಾನೆ ಅಂತ ಒಂದು ಕತೆ ಮಾಡ್ಕೊಂಬಂದಿದ್ರು. ನಾವು ಅದಕ್ಕೆ ಒಂದು ವಾರ ಕೂತ್ಕೊಂಡ್ವಿ, ನಮ್ಗೆ ತಲೆ ಓಡಲಿಲ್ಲ ಅದು. ನಾವೇನು ಮಾಡಿದ್ವಿ, ಕಾಶಿ ಸಾರಿಗೆ ಮಾಡಬೇಕು ಅಂತ ಒಂದು ಕತೆ ಮಾಡಿದ್ವಿ, ಕಾಶಿ ಸರ್ ಹತ್ರ ಡಿಸ್ಕಷನ್ ಮಾಡಿದ್ವಿ, ಅವಳೇ ನನ್ನ ಸೊಸೆ ಅಂತ. ಆ ಅವಳೇ ನನ್ನ ಸೊಸೆನೇ ಜಗ್ಗೇಶಿಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ನಾವು ಪ್ರೊಡ್ಯೂಸರ್ಗೆ ಹೇಳಿದ್ವಿ ಸಂಧ್ಯಾ ಲಾಡ್ಜಲ್ಲಿ. ಅವ್ರಿಗೆ ಖುಷಿಯಾಗೋಯ್ತು, ಓ ಮಾಡೋಣ, ಹಾಂ ಚೆನ್ನಾಗಿರುತ್ತೆ ಇದು ಅಂತ. ಯಾಕೆಂದರೆ ಬಡ್ಜೆಟಲ್ಲೂ ಇತ್ತು ಅದು. ಆವಾಗ ಅವ್ರೇನು ಮಾಡಿದ್ರು, ಅವ್ರು ಟೈಟ್ಲ್ ಇಟ್ಕೊಂಡ್ಬಂದ್ಬಿಟ್ಟಿದ್ರು ಬರೋವಾಗಲೇ. ತರಲೆ ನನ್ನ ಮಗ ಟೈಟ್ಲ್ ಫಿಕ್ಸ್ ಮಾಡಿಕೊಂಡು ಜಗ್ಗೇಶ್ ಅಂತ ಫಿಕ್ಸ್ ಮಾಡ್ಕೊಂಬಂದಿದ್ರು. ಸೊ ಜಗ್ಗೇಶಿಗೆ ನಾವು ಅವಳೇ ನನ್ನ ಸೊಸೆನ ತರಲೆ ನನ್ನ ಮಗ ಅಂತ ಮಾಡಿದ್ವಿ. ಸೊ ಅದು ಒಂದು ಕತೆ ಇದೆ, ಅದು ತರಲೆ ನನ್ನ ಮಗ ವಿಚಾರ ಬಂದಾಗ ಅದನ್ನು ಮಾತಾಡ್ಬೋದು. ತರಲೆ ನನ್ನ ಮಗ ಆದಮೇಲೆ ಏನಾಗೋಯ್ತು, ಉಪೇಂದ್ರಗೆ ಬಂದಿದ್ದೆಲ್ಲ ಲೋ ಬಜೆಟ್ ಪಿಕ್ಚರ್ಗಳು, ಅದೇ ಥರ ಸಿನಿಮಾಗಳು ಬಂತು, ಕಾಮಿಡಿ ಪಿಕ್ಚರ್ಗಳು ಮಾಡೋಣ ಅಂತ. ತುಂಬ ಜನ ಪ್ರೊಡ್ಯೂಸರ್ಗಳು ಬರೋರು, 10 ಲಕ್ಷದಲ್ಲಿ ಸಿನಿಮಾ ಮಾಡೋಣ ಅನ್ನೋರು, 8 ಲಕ್ಷದಲ್ಲಿ ಸಿನಿಮಾ ಮಾಡೋಣ ಅನ್ನೋರು. ಯಾಕೆಂದರೆ ತರಲೆ ನನ್ನ ಮಗ ಒಂದು 8 ಲಕ್ಷದಲ್ಲಿ ಮಾಡಿದ್ರು, ಅದು ಒಂದು 10-18 ಲಕ್ಷದಲ್ಲಿ ಮಾಡೋಣ ಅಂತ ಎಲ್ಲ ಪ್ರೊಡ್ಯೂಸರ್ಸು ಬರ್ತಾಯಿದ್ವಿ. ನನಗೇನು ಭಯ ಆಯಿತು ಅಂದರೆ ಇದೇ ಬ್ರ್ಯಾಂಡ್ ಆಗಿಬಿಡ್ತೀವಿ ಅಂತ. ನಾವು ಬೇರೆ ಏನೋ ಗುರಿ ಇಟ್ಕೊಂಬಂದಿರೋರು ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತೇಳಿ ನಾನು ಉಪ್ಪಿಗೆ ಸ್ವಲ್ಪ ತಡೆಯೋಕೆ ಹೇಳ್ತಿದ್ದೆ, ಬೇಡ ಬೇಡ ಬೇಡ, ನಾವು ಒಂದು ಡಿಫ್ರೆಂಟ್ ಸಿನಿಮಾ ಮಾಡೋಣ, ಡೈರೆಕ್ಟ್ರ್ ಆಗಬೇಕಾಗಿತ್ತು, ಪ್ರೂವ್ ಮಾಡಬೇಕಾಗಿತ್ತು, ಅದು ಮಾಡಾಗೋಯ್ತು, ಈಗ ನಾವು ಇದು ಮಾಡೋಣ ಅಂತೇಳಿ ಉಪ್ಪಿ ಡೈಲಾಗ್ ರೈಟರಾಗಿ ಮುಂದುವರಿತಿದ್ದೆ. ನಾವು ಪ್ರಾಜೆಕ್ಟ್ ಅದು ಕ್ಲಿಕ್ ಆಗ್ತಿರಲಿಲ್ಲ. ಆ ಪ್ರೋಸೆಸ್ಸಲ್ಲಿ ಏನಾಯಿತು, ಶೃಂಗಾರ ಕಾವ್ಯಗೆ ಉಪೇಂದ್ರ ಡೈಲಾಗ್ ಬರ್ದ, ಉಪ್ಪಿ ಡೈಲಾಗ್ ಬರ್ದ. ಆಗ ಉಪ್ಪಿ ಶೃಂಗಾರ ಕಾವ್ಯಕ್ಕೆ ಬರೆದಾಗ ರಘುವೀರ್ ಸಂಪರ್ಕ ಆಯ್ತಲ್ಲ, ರಘುವೀರಿಗೆ ಮಾಡೋಣ ಅಂತ ಒಂದು ಮಾತುಕತೆ ಆಯಿತು. ಆಮೇಲೆ ಏನಾಯಿತು, ರಘುವೀರ್ ಅವರು ಒಂದು ಸ್ವಲ್ಪ ದಿವಸ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಂಗೆ, ಸರ್ ನನಗಿರೋದು ಲವರ್ ಬಾಯ್ ಇಮೇಜು, ಇದು ಕಂಪ್ಲೀಟ್ ಆ್ಯಕ್ಷನ್ ಪಿಕ್ಚರು, ನಾನು ಇದನ್ನು ಮಾಡೋದು ಸರಿ ಇರಲ್ಲ ಅಂತ ಅವರು ಬ್ಯಾಕ್ಔಟ್ ಆಗ್ಬಿಟ್ರು. ಸರಿ, ನಾವು ಮತ್ತೆ ಬ್ಯಾಕ್ಔಟು. ಆ ಟೈಮಲ್ಲಿ ಮುಂದೇನು ಮಾಡೋದು, ಮುಂದೇನು ಮಾಡೋದು, ಸಿನಿಮಾನೂ ಇಲ್ಲ ಅನ್ನೋದಿರುವಾಗ ಶ್ರೀರಾಮಚಂದ್ರಗೆ ಉಪೇಂದ್ರ ಡೈಲಾಗ್ ರೈಟರ್ ಬರ್ದ. ಹೌದು, ಡಿ ಬಾಬು ಅವರ ಪಿಕ್ಚರ್ ಅದು. ಶ್ರೀರಾಮಚಂದ್ರಗೆ ಉಪೇಂದ್ರ ಡೈಲಾಗ್ ಬರೆಯುವಾಗ ಅಲ್ಲಿ ಧನರಾಜ್ ಪ್ರೊಡ್ಯೂಸರು, ಅಲ್ಲಿಗೆ ಈ ಕುಮಾರ್ ಗೋವಿಂದ್ ಬರ್ತಾಯಿದ್ರು. ಅವರು ಮೋಸ್ಟ್ಲಿ ಸ್ಮಾಲ್ ಫೈನಾನ್ಸ್ ಏನೋ ಮಾಡ್ತಿದ್ರು ಅಂತ ಕಾಣುತ್ತೆ ಅವರಿಗೆ. ಅಲ್ಲಿ ಬಂದು ಕುಮಾರ್ ಗೋವಿಂದ್ ಉಪೇಂದ್ರ ಅವ್ರ ಕಣ್ಣಿಗೆ ಬಿದ್ದಿದ್ರು. ಈ ಮಧ್ಯೆ ಏನಾಯಿತು, ಹೂವೊಂದು ಬೇಕು ಬೆಳಿಗ್ಗೆ ಅಂತ ಒಂದು ಸಿನಿಮಾ ಪಣಿರಾಮ್ ಚಂದ್ರ, ಅದು ಅದರಲ್ಲಿ ಆನಂದ್ ಅಂತ ಒಬ್ಬರು ಹುಡುಗ ಇದ್ದಾರೆ. ಆ ಮನುಷ್ಯ ಏನು ಮಾಡಿದ್ರು, ನಮಗೆ ಯಾವುದೋ ಸೀರಿಯಲ್ ಶೂಟಿಂಗ್ ಟೈಮಲ್ಲಿ ಪರಿಚಯ ಆಗಿದ್ದರು, ನಾನು ಮಾಡ್ತೀನಿ ಸರ್ ಪಿಕ್ಚರ್ ಅದನ್ನು ಅಂತ ಅವ್ರು ಹೇಳಿ ಮಡಿಕೇರಿ ಅವರವರು, ನಾನು ಹೋಗಿ ಹಣ ಹೊಂದಿಸ್ಕೊಂಬರ್ತೀನಿ ಅಂತ ಹೋದರು. ಹೋದವರು ಒಂದು ವಾರ ಬಿಟ್ಕೊಂಬಂದು, ನಮ್ಗೆ ಆಗಲಿಲ್ಲ ಸರ್ ದುಡ್ಡು ಮಾಡೋಕ್ಕೆ, ನೀವು ಯಾರನ್ನಾದ್ರು ಇಟ್ಕೊಂಡು ಮಾಡ್ಕೊಂಬಿಡಿ. ಸೊ ನಾವು ಮತ್ತೆ ಏನಪ್ಪ ಮಾಡೋದು ಅಂತಿರುವಾಗ ಈ ಕುಮಾರ್ ಗೋವಿಂದ್ ಅಂತ ಹುಡುಗ ಇದ್ದಾನಲ್ಲ, ಈ ಹುಡುಗನ ಮಾತಾಡ್ಸೋಣ ಅಂಥೇಳಿ ಕುಮಾರ್ ಗೋವಿಂದನ ಕಾಂಟ್ಯಾಕ್ಟ್ ಮಾಡಿ. ಕುಮಾರ್ ಗೋವಿಂದು, ಉಪೇಂದ್ರ, ಕ್ಯಾಮ್ರಾಮನ್ ಒಬ್ಬರು ಇದ್ದರು, ಇನ್ನೊಬ್ಬರು ಕೊಟ್ಟಿಗೆರೆಯಿಂದ ವೇಣು ಅಂತ ಒಬ್ಬರು ಇದ್ದರು, ಇನ್ನೊಬ್ಬರು ವಿಜಯ್ ಕುಮಾರ್ ಅಂತ. ಇವ್ರು 5 ಜನ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸಿನಿಮಾ ಮಾಡೋದು, ಕುಮಾರ್ ಗೋವಿಂದಿಗೆ ಉಪೇಂದ್ರ ಡೈರೆಕ್ಟ್ರು, ಎಲ್ಲ ಪಾರ್ಟ್ನರ್ಸ್ ಅಂತ, ವರ್ಕಿಂಗ್ ಪಾರ್ಟ್ನರ್ಸ್ ಅಂತ. ಸೊ ಈ ಮಾತುಕತೆ ಆಯಿತು. ಆಗ ಮಾತುಕತೆ ಆದಾಗ ಒಂದು ತಿಂಗಳಾಯಿತು, 2 ತಿಂಗಳಾಯಿತು, ಯಾರೂ ಬರಲಿಲ್ಲ. ಅವರು ದುಡ್ಡು ಹಾಕೋರು ಯಾರೂ ಬರಲಿಲ್ಲ, ಪಾರ್ಟ್ನರ್ಸ್ ಮಾತಾಡೋರು ಹೊರತು ಯಾರೂ ದುಡ್ಡು ಹಾಕ್ತಿರ್ಲಿಲ್ಲ. ಆ ಟೈಮಲ್ಲಿ ಏನಾಯಿತು, ಕೊನೆಗೆ ಉಪೇಂದ್ರ ಕುಮಾರ್ ಗೋವಿಂದ್ ಏನು ಮಾಡೋಣ ಅಂದರೆ, ಕುಮಾರ್ ಗೋವಿಂದ್ ಸರ್ ಏನು ಬಡ್ಜೆಟ್ ಅಂದ್ಕೊಂಡಿದ್ದೀನಿ, ನಾವು ಒಂದು 10 ಲಕ್ಷ ಅಂದ್ಕೊಂಡಿದ್ದೀವಿ. ಸರಿ ಸರ್, ನಾವೇ ಮಾಡಿಬಿಡ್ತೀನಿ, ನಾವಿಬ್ಬರು ಸೇರಿ ಮಾಡಿಬಿಡೋಣ.
ತೀರ ಮನೆಗೆ ಬಂದರು. ಕೆ ಎಸ್ ಸಿ ಎನಲ್ಲಿ ಅವ್ರು ನಮಗೊಂದು ರೂಮ್ ಹಾಕಿದ್ರು. ಯಾವ ಸಿನಿಮಾಗೆ ಯಾವುದು ಓಮ್ ಅಂದೋ ನಾವು ಆ ಓಮಿನ ಕಥೆಯನ್ನು ಅವ್ರು ನಾವು ಮಾಡ್ತೀನಿ ಅಂತ ಹೇಳಿದ್ವಿ. ಅದಕ್ಕೆ ಓಮ್ ಅಂತ ಹೆಸರಿರಲಿಲ್ಲ. ಆಗ ಇನ್ನೂ ನಾವು ಏನು ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ರಘುವೀರಿಗೆ ಮಾಡಬೇಕಾದ್ರೆ ಗೋವಿಂದ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅದು ಡ್ರಾಪ್ ಆಗಿತ್ತು. ಸರಿ, ಕುಮಾರ್ ಗೋವಿಂದಿಗೆ ಮಾಡಬೇಕು ಅಂದಾಗ ಸತ್ಯ ಅಂತ ಅಂದ್ಕೊಂಡ್ವಿ. ಒಂದು ವಾರ ಮತ್ತೆ ಕೆ ಎಸ್ ಸಿ ಎನಲ್ಲಿ ನಾನು ಉಪ್ಪಿ ಇಬ್ಬರು ಮಾತ್ರನೇ ಚರ್ಚೆ ಮಾಡ್ತಾ ಬಂದ್ವಿ, ಸೀನ್ ಮಾಡ್ತಾ ಬಂದ್ವಿ, ಸ್ಕ್ರಿಪ್ಟ್ ಮಾಡ್ತಾ ಬಂದ್ವಿ. ನಮಗೆ ಅಲ್ಲಿ ಒಡಕು ಹೊಡಿತಾ ಇತ್ತು. ನನಗೇನಾಗ್ತಿತ್ತು ಅಂದರೆ ಇದು ಎಸ್ಟಾಬ್ಲಿಷ್ ಹೀರೋ ಮಾಡೋ ಕತೆ. ಈ ಕತೆಯನ್ನು ಕುಮಾರ್ ಗೋವಿಂದಿಗೆ ಮಾಡ್ತಾ ಇರೋದು ನಮಗೆ ಸೀನ್ ಮಾಡೋಕ್ಕೆ ನನಗೆ ಏನಾಗುತ್ತೆ, ಒಬ್ಬ ಬಂದು 10 ಜನ ಹೊಡಿತಾನೆ ಅಂದಾಗ ಹೊಸ ಹೀರೋ ಹೊಡಿಯೋದಕ್ಕೂ ಎಸ್ಟಾಬ್ಲಿಷ್ ಹೀರೋ ಹೊಡಿಯೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂದರೆ ಎಸ್ಟಾಬ್ಲಿಷ್ ಹೀರೋನು ಜನ ಒಪ್ಕೋತಾರೆ ಹೊಡೆದ್ರೆ, ಹೊಸ ಹೀರೋಗೆ ಬಂದಾಗ ನಕ್ಬಿಡ್ತಾರೆ. ಈ ಲಾಜಿಕ್ ನನ್ನಲ್ಲಿ ಇದ್ದಿದ್ದು ಅವಾಗ. ನನ್ನಲ್ಲಿ ಏನಿದ್ದಿದ್ದು ಲಾಜಿಕ್ ಅಂದರೆ ಹೀರೋನ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಸ್ಕ್ರೀನ್ ಮೇಲೆ, ಸ್ಕ್ರೀನ್ ಮೇಲೆ ಬಂದ ಮೇಲೆ ಅವ್ನು ಹೀರೋ ಆಗಬೇಕು ಹೊರತು ಅದಕ್ಕೆ ಮುಂಚೆ ಹೀರೋ ಆಗಬಾರ್ದು. ಅವನು ಬರ್ತಿದ್ದಂಗೆ 10 ಜನ ಕೊಡಿಯೋಂಥರ ಬಂದರೆ ಜನ ನಮ್ಮಲ್ಲಿ ತಗೊಳ್ಳೋಲ್ಲ. ತೆಲುಗು ತಮಿಳು ಬೇರೆ ವಿಚಾರ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅವನು ಫಸ್ಟ್ ಹೃದಯಕ್ಕೆ ಹತ್ರ ಆಗ್ಬಿಡ್ಬೇಕು, ಆಮೇಲೆ ಅವ್ನು ಏನು ಮಾಡಿದ್ರು ಸರಿ ಜನ ಒಪ್ಕೋತಾರೆ. ಸೊ ನಾನೇನಾಯಿತು, ಒಂದು 7 ದಿನ ಆಯಿತು, 8ನೇ ದಿನ, ಈ 8 ಅನ್ನೋದು ತುಂಬ ಆಟ ಆಡ್ತು ಉಷ್ ಪಿಚ್ಚರಲ್ಲಿ. 8ನೇ ದಿನ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಉಪ್ಪಿ ಹೇಳಿದೆ, ಬೇಡ ಉಪ್ಪಿ, ನಾವು ನಿಗೂಢ ನೆರಳುಗಳು ಅಂದ್ಕೊಂಡಿದ್ವಲ್ಲ ಅದಕ್ಕೆ ನಾವು ಒಂದಷ್ಟು ವರ್ಕೌಟ್ ಮಾಡಿದ್ವಿ ಕಾಶಿ ಸಾರಿಗೆ ಅಂತ, ಅದನ್ನೇ ಮಾಡಿಬಿಡೋಣ ಫಸ್ಟು ಈ ಹುಡುಗನಿಗೆ. ಆ್ಯಸ್ ಎ ಡೈರೆಕ್ಟರ್ ನೀನು ಕ್ಲಿಕ್ ಆಗ್ಬಿಡ್ತೀವಿ. ವೆರೈಟಿ ಪಿಕ್ಚರ್ ಅದ ಸಸ್ಪೆನ್ಸ್ ಸಿನಿಮಾಗಳು ಕನ್ನಡದಲ್ಲಿ ಯಾವುದು ಫ್ಲಾಪ್ ಆಗಿಲ್ಲ. ನೀವು ಹಿಸ್ಟ್ರಿ ನೋಡಿ, 70-75 ಲವ್ 5 ಬರ್ತವೆ, ಅದೆಲ್ಲ 5-6 ಮಾತ್ರ ಹಿಟ್ ಆಗುತ್ತೆ. ಸಸ್ಪೆನ್ಸ್ ಸಿನಿಮಾ ಬಂದರೆ ಆಫ್ಟರ್ ಎ ಗ್ಯಾಪ್ ಬಂದರೆ ಹಿಟ್ ಆಗುತ್ತೆ. ಅದು ನೀವು ಅಪರಿಚಿತ ನೋಡ್ಕೊಳ್ಳಿ, ಆಲೆ ಮನೆ ನೋಡ್ಕೊಳ್ಳಿ, ಅಗಂತಕ ನೋಡ್ಕೊಳ್ಳಿ, ಮನೆ ರಂಗಿತರಂಗ ನೋಡ್ಕೊಳ್ಳಿ. ಇದು ಏನು ಅಂದರೆ ಇದು ಇಂಡಸ್ಟ್ರಿ ಸೈಕಾಲಜಿ, ಇದು ಜನಗಳ ಸೈಕಾಲಜಿ. ಏನಂದರೆ ಗ್ಯಾಪ್ ಆದಮೇಲೆ ಸಸ್ಪೆನ್ಸ್ ಸಿನಿಮಾ ಬಂದರೆ ತಗೋತಾರೆ ಅವರು. ಕಾಶಿನಾಥ್ ಅವರು ಅಪರಿಚಿತ ಆದಮೇಲೆ ಯಾವುದು ಬಂದಿಲ್ಲ ಆ ಥರದ್ದು. ಸೊ ಇದನ್ನು ಮಾಡೋಣ, ಇದಕ್ಕೆ ಇಶ್ ಅಂತ ಟೈಟಲು ಮನೋಹರ್ ಡಿಸೈನ್ ಮಾಡಿಟ್ಟಿದ್ರು. ವಿ ಮನೋಹರ್ ಮನೆಯಲ್ಲಿ ಅವಾಗ ಇಲ್ಲಿ ಮನೋಟೈಪ್ ಹತ್ರ ಇತ್ತು ಅವ್ರ ಮನೆ, ಅಲ್ಲಿ ಒಂದು ಇಶ್ ಅಂತ ಟೈಟಲ್ ಡಿಸೈನ್ ಮಾಡಿದರು. ಆ ಟೈಟಲ್ ಇಟ್ಕೊಂಡು ಮಾಡೋಣ ಅಂತ. ಸೊ ಆವಾಗ ಕುಮಾರ್ ಗೋವಿಂದ ಒಪ್ಪಬೇಕಲ್ವಾ, ಸೊ ಹಳ್ಳಿ ಕಾವಲ್ಲ ಆಫೀಸ್ ಮಾಡಿದ್ರು. ಅಲ್ಲಿಗೆ ಹೋದ್ವಿ, ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡಿದ್ವಿ, ಈ ಏನು ಸತ್ಯ ಇದೆ, ಇದು ನಾವು ಫಸ್ಟ್ ಮಾಡೋದು ಬೇಡ, ಫಸ್ಟ್ ಮಾಡಿದ್ರೆ ಜನ ಆಮೇಲೆ ಬಡ್ಜೆಟು ಜಾಸ್ತಿ ಆಗುತ್ತೆ. ವಿ ವಿಲ್ ಡೂ ಒಂದು ಸಸ್ಪೆನ್ಸ್ ಸಿನಿಮಾನ, ಒಂದು ಒಳ್ಳೆಯ ಸಿನಿಮಾ, ಉಷ್ ಅಂತ ಟೈಟ್ಲು. ಉಷ್ ಅಂದರು ಅವರು, ಸರ್ ಅದೇನು ಟೈಟ್ಲು ಸರ್ ಅದು ನೋಡಿ, ನಿಮ್ಗೇನೋ ಡೌಟ್ ಆಗ್ತದೆ ತಾನೆ, ಅದೇ ನಮ್ಗೆ ಬೇಕಾಗಿದ್ದು. ಕನ್ವಿನ್ಸ್ ಆಗ್ಬಿಟ್ರು ಅವರು, ಸರ್ ಓಕೆ ಸರ್ ಇಶ್ ಮಾಡೋಣ, ಆದರೆ ಒಂದು ಕಂಡೀಷನ್, ಈ ಸತ್ಯ ನಾನೇ ಮಾಡಬೇಕು, ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಮಾತುಕತೆ ಆಯಿತು. 2 ಡಿಸೈನು ಮಾಡಿದ್ವಿ. ಅದು ನಾನು ಫೇಸ್ಬುಕ್ಕಲ್ಲಿ ಒಂದು ಫೋಟೋಲಿ ನಿಮ್ಗೆ ಕಾಣುತ್ತೆ, ಈ ಬ್ಯಾಕ್ಗ್ರೌಂಡಲ್ಲಿ ಇಷ್ಟ ಟೈಮಲ್ಲಿ ಒಂದು ಡಿಸ್ಕಷನ್ ಆಗಿರೋ ಫೋಟೋ ಹಾಕಿದ್ದೀನಿ, ಅದ್ರ ಬ್ಯಾಕ್ಗ್ರೌಂಡಲ್ಲಿ ಸತ್ಯ ಡಿಸೈನ್ ಕಾಣುತ್ತೆ, ಸತ್ಯ ಕುಮಾರ್ ಗೋವಿಂದ್ ಅಂತ ಆಯಿತು. ಆಮೇಲೆ ಏನಾಯಿತು, ವಿಶ್ ಸ್ಟಾರ್ಟ್ ಆಯಿತು. ವಿಶ್ ಅದೊಂದು ಅದ್ಭುತ ಪ್ರಯಾಣ, ಅದೊಂದನ್ನೇ ನಾವು ಬೇಕಾದ್ರೆ ಒಂದು 3 ಅವರ್ ಮಾತಾಡ್ಬೋದು, ಅಷ್ಟು ವಿಚಾರ ಇದೆ. ಸದ್ಯಕ್ಕೀಗ ಓಮ್ ಇರೋದ್ರಿಂದ ಅದನ್ನು ನಾನು ಜಂಪ್ ಮಾಡ್ಕೊಂಡು ಹೋಗ್ತೀನಿ. ವಿಶ್ ಆಯಿತು, ವಿಶ್ ದೊಡ್ಡ ಇಷ್ಟ ಹಿಟ್ ಆಗೋಯ್ತು. ಆ್ಯಸ್ ಎ ಡೈರೆಕ್ಟ್ರು ಪಿ ಬಿ ಕೆಮ್ ಎ ಡಿಫ್ರೆಂಟ್ ಡೈರೆಕ್ಟರ್, ಸಿಲ್ವರ್ ಜೂಬ್ಲಿ ಪಿಕ್ಚರ್ 27-28-30 ಹೊಡಿದ ಪಿಕ್ಚರು. ಆಮೇಲೆ ಇಲ್ಲಿ ನೋಡಿದ್ರೆ ಪಿಕ್ಚರ್ ಇಲ್ಲ, ಇದು ನಿಂತೋಗಿದೆ. ಈ ಸ್ಥಿತಿ ಇತ್ತು. ಈ ಮಧ್ಯೆ ಏನಾಗಿತ್ತು, ತರಲೆ ನನ್ನ ಮಗಲ್ಲಿ ನಮ್ಮ ಜೊತೆ ಹೊನ್ನಳ್ಳಿ ಕೃಷ್ಣ ಕೆಲಸ ಮಾಡಿದ್ರು. ಅವ್ರೇನು ಮಾಡಿದ್ದಾರೆ, ಹೋಗಿ ಅಪ್ಪಾಜಿಯವ್ರ ಮನೆಗೆ ಹೋದಾಗ ಭಾರತಮ್ಮನವ್ರ ಹತ್ರ, ಅಪ್ಪಾಜಿಯವ್ರ ಹತ್ರ ಈ ಥರ ಉಪೇಂದ್ರ ಅಂತ ಹುಡುಗ ಇದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ನೀವು ಒಂದು ಸಿನಿಮಾ ಮಾಡಿಸ್ಬೇಕು ಅವ್ರ ಹತ್ರ. ಆಯ್ತಪ್ಪ ನೋಡೋಣ ಅಂದರೆ ಉಷ್ ಪಿಕ್ಚರ್ನ ಅಪ್ಪಾಜಿ ನೋಡಿದರು. ಅವರು ಉಷ್ ಪಿಕ್ಚರ್ ತುಂಬ ಇಷ್ಟಪಟ್ಬಿಟ್ಟಿದ್ರು. ಅದರಲ್ಲಿ ಅವ್ರು ತುಂಬ ಇಷ್ಟಪಟ್ಟು ನನ್ನ ಹತ್ರನೇ ಹೇಳಿದ್ದು ಅಪ್ಪ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ಆ ಬೈಕೊಂಡು ಓಡೋ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನು ಹೇಳೋದು, ಅದು ಹೆಂಗೆ ಬೈತಾರ್ರಿ ಅವರು ಅಂತ. ನಮಗೆ ಬೈಬೇಕು ಅಂದರೆ ಬರೋಲ್ಲ, ಅವ್ರು ಎಷ್ಟು ಚೆನ್ನಾಗಿ ಬೈತಾರ್ರಿ ಅಂತ ಒಂದು 2-3 ಸಲ ಹೇಳಿದರು. ಆಮೇಲೆ ಅವ್ರಿಗೆ ಇಷ್ಟ ಆಗಿತ್ತು, ಹುಡುಗ ಹೊಸ ಹುಡುಗರು ಏನೋ ಮಾಡಿದಾರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಈ ಪ್ರೊಸೆಸ್ಸಲ್ಲಿ ಪ್ರವೀಣ್ ನಾಯಕನು ಅಲ್ಲಿಂದ ನಮ್ಗೆ ಕಾಂಟ್ಯಾಕ್ಟಲ್ಲಿದ್ದರು. ಪ್ರವೀಣ್ ನಾಯಕ ವಿಶಲ್ ಮಾಡಿದ್ರು, ತರಲೆನ್ ಮಗಲಿ ಹೊನ್ನಳ್ಳಿ ಕೃಷ್ಣ ಮಾಡಿದ್ರು. ಈ ಎರಡೂ ಕಡೆಯಿಂದ ಸ್ವಲ್ಪ ಫೀಡಿಂಗ್ ಹೋಯ್ತಲ್ಲ ಅಲ್ಲಿಗೆ, ಅವರು ಮಾಡೋಣ ಅನ್ನೋದೊಂದಿದೆ. ಅವರು ಸಿನಿಮಾ ನೋಡಿದರು ವಿಶ್, ಸೊ ಅವ್ರ ಕಂಪ್ನಿ ಸಿನಿಮಾ ಮಾಡೋದು ಅಂತ ಉಪ್ಪಿನ ಕರೆಸಿ ಮಾತಾಡಿದರು. ಸರಿ ಆಯ್ತಪ್ಪ ಮಾಡೋಣ ಅಂದಿದ್ರು. ಉಪ್ಪಿ ಬಂದ್ಬಿಟ್ಟು ಆಪ್ರೇಷನ್ ಅಂತ ಮುಗಿಸ್ಕೊಂಬರ್ತೀನಿ ಅಂದಿದ್ರು. ಈಗ ಆಪ್ರೇಷನ್ ಅಂತ ನಿಂತಿತ್ತು. ಸೊ ನಿಂತಿದ್ದರಿಂದ ಏನಾಯಿತು, ಈಗ ಮತ್ತೆ ಅದು
ರಿಯಾಕ್ಟಿವೇಟ್ ಆದಾಗ ರಾಜ್ಕುಮಾರ್ ಮನೆಯಲ್ಲಿ ಈ ಕಥೆನ ಹೇಳಿದು. ವಾರ್ಧಾಪಣ್ಣ ಮತ್ತು ರಾಜ್ಕುಮಾರ್ ಸರ್ಗೆ ಈ ಕಥೆಯನ್ನು ಹೇಳಿದಾಗ ಅವ್ರಿಗೆ ಇಷ್ಟ ಆಯಿತು. ಶಿವಣ್ಣಂಗೆ ಒಂದ್ಸಲ ಆ ಫಸ್ಟ್ ಅವ್ರು ಕೇಳಿದ್ರು, ಯಾರಿಗೆ ಮಾಡಬೇಕು ಅಂತಿದ್ದೀರಾ ನೀವು, ರಗಣಂಗಾದರೂ ಸರಿ ಶಿವಣ್ಣಂಗಾದರೂ ಸರಿ, ನಿಮಗೆ ನಿಮ್ಮ ಕಥೆಯಲ್ಲಿ ಯಾರನ್ನ ನೀವು ಅಂದ್ಕೊಂಡಿದ್ದೀರಾ ಅದನ್ನು ಅವ್ರ ಮನಸ್ಸಲ್ಲಿ ಬಹುಶಃ ರಗಣ ಅನ್ನೋದಿತ್ತು. ಫಸ್ಟ್ ಇನಿಷಿಯಲಿ ಸ್ವಲ್ಪ ರಾಘಣ್ಣ ಅವರು ಇನ್ವಾಲ್ವ್ ಆಗ್ತಿದ್ರು. ಅಂದರೆ ಬಹುಶಃ ರಾಘಣ್ಣನ ಮನಸ್ಸಲ್ಲಿ ಇರ್ಬೋದು, ಟೋಟಲಿ ಅವಾಗಿನ್ನು ಯಾರೊಂದು ಕ್ಲಿಯರ್ ಇಲ್ಲ, ರಾಘಣ್ಣಂಗೆ ಮಾಡ್ಬೋದೇನೋ ಅನ್ನೋದಿತ್ತು. ಬಟ್ ನಮಗೂ ಏನಾಯಿತು, ಕತೆ ಸ್ವಲ್ಪ ಡೆವಲಪ್ ಆಗ್ತಿದ್ದಂಗೆ ಶಿವಣ್ಣಂಗೆ ಮಾಡೋಣ ಅಂತ ಒಂದು ಪ್ರಸ್ತಾಪ ಇಟ್ವಿ. ಸಂತೋಷ ಮಾಡಿದ್ರು. ಶಿವಣ್ಣಂಗೆ ಒಂದ್ಸಲ ಲೈನ್ ಹೇಳಿಬಿಡಿದ್ರು, ಶಿವಣ್ಣ ಲೈನ್ ಕೇಳಿದ್ರು, ಖುಷಿ ಆಯಿತು ಮಾಡೋಣ ಅಂತಂದರು. ಅಲ್ಲಿಂದ ಒಂದು 7-8 ತಿಂಗಳಾಯಿತು ಈ ಕತೆ ರೆಡಿ ಆಗೋಕ್ಕೆ. ಅಲ್ಲಿಂದ ಏನು ಅಂದರೆ, ನಾವು ಒಂದು ವಾರ ಶ್ರೀರಂಗಪಟ್ಟಣಕ್ಕೆ ಹೋಗೋದು, ಕಾವೇರಿ ಗೆಸ್ಟ್ ಹೌಸಲ್ಲಿ ಸೆಟ್ಲ್ ಆಗೋದು, ಕತೆನ ಮಾಡೋದು, ಒಂದಷ್ಟು ಡೆವಲಪ್ಮೆಂಟ್ ಮಾಡಿದ್ಮೇಲೆ ಬೆಂಗಳೂರಿಗೆ ಬರೋದು, ಮತ್ತು ವರದಪ್ಪಣ್ಣ ಅವ್ರಿಗೆ ಹೇಳೋದು, ಅವರು ನೋಡೋರು ಕೇಳಿಸ್ಕೊಳ್ಳೋರು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ. ಆಮೇಲೆ ಅವರು ಹೀಗೆ ಮಾಡಿ ಅಂತ ಹೇಳ್ತಿರ್ಲಿಲ್ಲ, ಅಲ್ಲಿ ಏನೋ ಒಂದು ಸ್ವಲ್ಪ ನೀವು ಕೆಲಸ ಹಾಕಿದ್ರೆ ಅದೊಂದು ಚೆನ್ನಾಗಾಗ್ಬಿಡುತ್ತೆ ಅಂತ ಅವರು ಅಂದಾಗ, ಓಹೋ ಅವ್ರಿಗೆ ಇನ್ನೂ ಸಮಾಧಾನ ಆಗಿಲ್ಲ ಅಂತ ನಮ್ಗೆ ಅನಿಸೋದು. ಸೊ ಮತ್ತೆ ನಾವು ಕೂತ್ಕೊಂಡು ಕೆಲಸ ಮಾಡೋದು. ಬೆಂಗಳೂರಲ್ಲಿ ನಾವು ಅವಾಗ ಹನುಮಂತನಗರ ಆಫೀಸಲ್ಲಿ ಇದ್ವಿ, ರಾತ್ರಿ 3:30-4:00 ಕೆಲಸ ಮಾಡ್ತೀವಿ. ತಿರುಗಿ ಬೆಳಗ್ಗೆ 10 ಗಂಟೆಗೆ ಅಪ್ಪಾಜಿ ಮನೆಗೆ ಹೋಗ್ತೀವಿ. ಅಲ್ಲಿ ಒಂದು 4-5 ಅವರು ಸುಮಾರು ಸಂಜೆವರೆಗೂ ಚರ್ಚೆ ಮಾಡಿ ಅವರೇನೇನು ಹೇಳ್ತಾರೆ. ಈ ಪ್ರೋಸೆಸ್ಸು ನಮಗೆ ಇಟ್ ಟುಕ್ ನಿಯರ್ಲಿ 4-6 ಮಂತ್ಸ್. 5-6 ತಿಂಗಳು ಹದ ಆಯ್ತಿದ್ದು ಯಾವುದು. ಇಲ್ಲಿ ಏನಾಯಿತು ನಮಗೆ ಅಂದರೆ, ಶಿವ ಬಂದಿತ್ತು, ಶಿವ ಥರ ಮಾಡೋಂಗಿಲ್ಲ, ಬೇರೆ ಏನೋ ಮಾಡಬೇಕು ಅನ್ನೋದು ಬಂದಿತ್ತು. ಎರಡನೇದೇನಿತ್ತು ಅಂದರೆ, ಶಿವಣ್ಣ ಅಲ್ಲಿವರೆಗೂ ಏನು ಮಾಡಿದ್ದಾರೆ ಅದಲ್ಲದೆ ಬೇರೆ ಏನೋ ಮಾಡಬೇಕು ಅಂತಿತ್ತು. ಬೇರೆ ರೀತಿ ಶಿವಣ್ಣನ ತೋರಿಸ್ಬೇಕು ಅಂತಿತ್ತು. ಅಲ್ಲಿವರೆಗೂ ಶಿವಣ್ಣ ಒಂದು 16 ಸಿನಿಮಾ ಮಾಡಿದ್ರು. ಮೊಡದ ಮರೆಯಲ್ಲಿ ಒಂಚೂರು ಅಂಡರ್ವರ್ಲ್ಡ್ ಏನೋ ಮಾಡಿದ್ರು, ಬಟ್ ಅದು ಬೇರೆ ಸ್ಟೈಲ್ ಇತ್ತು. ಸೊ ನಾವೇನು ಮಾಡಿದ್ವಿ, ಶಿವಣ್ಣನಿಗೆ ಬೇರೆ ಥರ ಬೇಕು, ಸಬ್ಜೆಕ್ಟು ವೆರೈಟಿ ಆಗಬೇಕು, ಸ್ಕ್ರೀನ್ ಪ್ಲೇ ಬೇರೆ ಥರ ಇರಬೇಕು, ಶಿವಾದು ಛಾಯೆ ಬರಬಾರ್ದು. ಸೊ ಆದ್ದರಿಂದ ನಾವು ಎಲೆಕ್ಷನ್ ಪೋರ್ಷನ್ನೆಲ್ಲ ತೆಗೆದಾಕ್ಬಿಟ್ಟಿವಿ ನಾವು ಅಂದ್ಕೊಂಡಿದ್ದರಲ್ಲಿ. ಲವ್ ಅನ್ನೋದು ಸ್ವಲ್ಪ ಜಾಸ್ತಿ ತಂದ್ವಿ, ಒಂದು ಬ್ಯೂಟಿಫುಲ್ಲಾಗಿ ರಿವರ್ಸ್ ನರೇಷನ್ ಮಾಡಿದ್ವಿ. ಫಸ್ಟ್ ಟೈಮ್ ಉಲ್ಟಾ ನರೇಷನ್ ಮಾಡಿದ್ವಿ. ಆಲ್ರೆಡಿ ಅವನು ಇದಾಗಿರೋದು, ರೌಡಿ ಆಗಿರೋದು, ಯಾಕಾದ, ಈ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದ್ವಿ. ಸೊ ಅದು ಮಾಡ್ತಾ 4-5 ತಿಂಗಳು ಒಂದು ಟೀಮು, ನಾವು ಒಂದು 8-10 ಜನ ಟೀಮು. ಆ 8-10 ಜನ ಟೀಮ್ ಡೈಲಿ ಕೂತ್ಕೊಂಡು ಹರಿದು ಅದನ್ನು ರೆಡಿ ಮಾಡ್ತಾ ಬಂದ್ವಿ. ರೆಡಿ ಮಾಡ್ತಾ ಬಂದಮೇಲೆ ಒಂದು ಹಂತದಲ್ಲಿ ರಾಜ್ಕುಮಾರ್ ಅವ್ರ ಮನೇಲಿ ಹೇಗೆ ಅಂದರೆ, ಸ್ಕ್ರಿಪ್ಟ್ ವರ್ಕ್ ನಡೆಯುವಾಗ ಪ್ರೊಡಕ್ಷನ್ ಅವರು ಎಂಟರ್ ಆಗಲ್ಲ. ಇಲ್ಲಿ ಸ್ಕ್ರಿಪ್ಟ್ ವರ್ಕ್ ಅಂದರೆ ಇಬ್ಬರೇ ಇರೋದು, ವರದಪ್ಪಣ್ಣ ಅಣ್ಣವ್ರು ಇಬ್ಬರೇ ಇರೋದು. ಅವರಿಬ್ಬರ ಜೊತೆ ನಾವು ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಅವರಿಬ್ಬರಲ್ಲಿ ಓಕೆ ಅಂತ ಅನ್ನಿಸ್ದಾಗ ರಾಜ್ಕುಮಾರ್ ಅವರು ಹೆಂಗೆ ಮಾಡ್ತಿದ್ರು ಅಂದರೆ, ಸೀನ್ಗಳ ಬಗ್ಗೆ ಮಾತಾಡೋರು. ಅವರು ಸೀನಲ್ಲಿ ಏನು ಬೇಕು, ಎತ್ತಬೇಕು, ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಕಲಾವಿದ ಆ್ಯಕ್ಟ್ ಮಾಡಿ ತೋರಿಸ್ಬಿಡೋದು, ಆ ಥರ ಅವರು ಇನ್ವಾಲ್ವ್ ಆಗ್ತಿದ್ರು. ವರದಪ್ಪಣ್ಣ ಸೀನು ಪ್ಲಸ್ ಕತೆ ಹೆಂಗೆ ಹೋಗ್ತಾ ಇದೆ, ಫುಲ್ ಫ್ಲೋ ಹೆಂಗೆ ಹೋಗ್ತಾ ಇದೆ, ಇಡೀ ಓವರಾಲ್ ಒಂದು ಕಂಟ್ರೋಲ್ ಇತ್ತು ಅವರಿಗೆ. ಅವರಿಗೆ ಅದೊಂದು ಅದ್ಭುತ ವಿಷಯ ಏನಂದರೆ, ವರದಪ್ಪಣ್ಣ ಅವ್ರದ್ದು ಯಾವ ಕತೆ ಹೇಳ್ತೀರಾ ಆ ಕತೆ ಕೂತ್ಕೋತಾರೆ ಅವ್ರು. ಹಾಂ, ಅವ್ರು ಅಡ್ಜಸ್ಟ್ ಆಗ್ಬಿಡ್ತಾರೆ. ಇದು ಏನು ಜಾತಿ ಸಿನಿಮಾ, ಈ ಸಿನಿಮಾಗೆ ಏನು ಮಾಡಬೇಕು ಅಂತ ಕೂತ್ಕೋತಾರೆ. ಅವರು ಪೂರ್ವಾಗ್ರಹ ಪೀಡಿತರಾಗಿ ಬಂದು ಕೂತ್ಕೋತಾರಲಿಲ್ಲ. ರಾಜ್ಕುಮಾರ್ ಅವ್ರ ಕಂಪನಿನಲ್ಲಿ ಬ್ಯಾಕ್ ಬೋನೇ ವರದಪ್ಪಣ್ಣ. ಕತೆ ಯಾವ ಕತೆ ಸೆಲೆಕ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದಿದೆಯಲ್ಲ, ಹ್ಯಾಂಗ್ ಓವರ್ ಇಲ್ಲದೆ ಜಡ್ಜ್ಮೆಂಟ್ ತಗೋತಾ ಇದ್ದಿದ್ದು ಅವರು. ಸಕ್ಸಸ್ ಅಲ್ಲ, ಕ್ಯಾಟಗರಿನೇ ಬಿಡ್ತಾರೆ. ಇವಾಗ ನಮ್ಮ ಸಿನಿಮಾ ಬಂದು ಅವ್ರ ಜಾತಿ ಸಿನಿಮಾ ಅಲ್ಲ. ನಾವು ಕತೆ ಹೇಳಿದಾಗ ಅವ್ರು ಅದವರೆಗೂ ಆ ಥರದ್ದು ಕೇಳೇ ಇಲ್ಲ. ಆದರೆ ಅವರು ಅದರೊಳಗಡೆ ಬಂದರು, ಅದರೊಳಗಡೆಗೆ ಇದೇನು ಬೇರೆ ಜಾತಿ ಅಂತ ಅನ್ನಿಸ್ಲಿಲ್ಲ ಅವರಿಗೆ, ಬೇಡ ಅನ್ನಿಸ್ಲಿಲ್ಲ. ಏನು ಮಾಡ್ತಿದ್ದಾರೆ ಹುಡುಗರು ನೋಡೋಣ, ಕೇಳೋಣ. ಆಮೇಲೆ ಹಂಗೆ ಕೂತ್ಕೊಂಡು ಡೆವಲಪ್ಮೆಂಟ್ ಆಗ್ತಾ ಬಂತು. ಸೊ ಅವ್ರೇನು ಮಾಡ್ತಾರೆ ಅಂದರೆ, ವರದಪ್ಪಣ್ಣ ಒಂದು ಹಂತದಲ್ಲಿ ಎಲ್ಲ ಓಕೆ ಅಂದಾಗ ಅವ್ರು ಒಳಗಡೆ ಹೋಗಿ ಪಾರ್ವತಮ್ಮನವ್ರು ಹೇಳ್ತಾರೆ, ಕತೆ ಓಕೆಮ್ಮ ಚೆನ್ನಾಗಿದೆ, ನೀವು ಮುಂದುವರಿಬೋದು ಅಂತ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಒಳಗಡೆ. ಈ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ 6-7 ತಿಂಗಳಾಯಿತು. ಅಂದರೆ ನಾವು ಡೈಲಾಗ್ ಎಲ್ಲ ರೆಡಿ ಮಾಡಿಕೊಂಡು, ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿಕೊಂಡು ಅವರಿಗೆಲ್ಲ ಹೇಳಿದ ಮೇಲೆ ಒಳಗಡೆ ಹೋಗಿ ಅವರಿಗೆ ಹೇಳ್ತಾರೆ, ಆಮೇಲೆ ಅವ್ರು ಬರ್ತಾರೆ ಅಂತ. ನಮಗೇನಾಯಿತು, ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಎಲ್ಲ ಓಕೆ ಆದಮೇಲೆ ಡೈಲಾಗ್ ಬರೆಯೋದಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಮತ್ತೆ ಅಲ್ಲಿಗೆ ಹೋದ್ವಿ ನಾವು ಗ್ಯಾಂಗು. ಅಲ್ಲಿ ಏನಾಯಿತು, ಬೆಳಗ್ಗೆ ಕಾಫಿ ಕುಡಿದಿರ್ಬೇಕಾದ್ರೆ ಒಂದು ಐಡಿಯಾ ಉಳಿತು,
ರೌಡಿಸಮ್ ಸಿನಿಮಾ ರಿಯಲ್ ರೌಡಿಗಳನ್ನ ಹಾಕಿದ್ರೆ ಹೆಂಗಿರುತ್ತೆ ಅಂತ. ರಿಯಲ್ ರೌಡಿಗಳನ್ನ ಹಾಕ್ಬೋದು, ವಾರ್ತಾಪಣ್ಣ ಒಪ್ಪಬೇಕು, ಕಂಪ್ನಿ ಬೇರೆ ದೊಡ್ಡ ಕಂಪ್ನಿ, ನಾವೇ ತೀರ್ಮಾನ ಮಾಡೋಕ್ಕಾಗಲ್ಲ, ಆಮೇಲೆ ಅವ್ರನ್ನ ಹುಡುಕ್ಬೇಕು, ತರಬೇಕು, ಹಾಕ್ಬೇಕು, ಇದೆಲ್ಲ ಸಂಭಾಳಿಸ್ಬೇಕಲ್ಲ. ಸೊ ಯಾವುದಕ್ಕೂ ಫಸ್ಟು ಇದು ಮಾಡೋಣ ಅಂತ ನಾವು ಭರತಮ್ಮನವ್ರ ಮನೆಗೆ ಫೋನ್ ಮಾಡಿದ್ವಿ. ಅವಾಗ ಲ್ಯಾಂಡ್ಲೈನ್ ಅಷ್ಟೇ ಇದ್ದಿದ್ದು, ಮೊಬೈಲ್ ಇಲ್ಲ. ಭರತಮ್ಮನವ್ರು ಏನು ಹೇಳಿದ್ರು, ಅಪ್ಪಣ್ಣ ಹತ್ರ ಮಾತಾಡಿದ್ವಿ, ವರದಪ್ಪಣ್ಣ ಹತ್ರ, ಅವ್ರು ಏನು ಹೇಳೋರು ಹಂಗೆ ಮಾಡಿ ನೀವು ಅಂದರು. ಆಮೇಲೆ ವರದಪ್ಪಣ್ಣಕ್ಕೆ ಫೋನ್ ಮಾಡಿದ್ವಿ, ಅವರೆಲ್ಲ ಕೇಳಿದ್ರು, ಕತೆಗೆ ಒಗ್ಗುತ್ತೆ ಅಂದರೆ ಮಾಡ್ರಪ್ಪ ತೊಂದರೆ ಇಲ್ಲ, ಕತೆ ಒಳಗಡೆ ಕೂರುತ್ತೆ ಅಂದರೆ ಮಾಡಿ, ಏನು ತೊಂದರೆ ಇಲ್ಲ, ಕೆಟ್ಟದಾಗಿರಬಾರ್ದು, ಗೊತ್ತಲ್ಲ ನಿಮಗೆ, ಮಾಡಿ ಅಂದರು. ಆಮೇಲೆ ನಾವೇನು ಮಾಡಿದ್ವಿ, ರಿಯಲ್ ರೌಡಿಗಳನ್ನ ಸ್ಕ್ರಿಪ್ಟ್ ಒಳಗಡೆ ಹಾಕಿದ್ವಿ. ಸ್ಕ್ರಿಪ್ಟಲ್ಲಿ ಹಾಕಬೇಕು ಅಂದಾಗ ಆ ಬಿಗಿನಿಂಗ್ ಪೋರ್ಷನ್ ಆಮೇಲೆ ಮಾಡಿದ್ದು. ರಾಜೇಂದ್ರನಿಂದ ಕತೆ ಸ್ಟಾರ್ಟ್ ಆಗುತ್ತೆ ಪಿಕ್ಚರ್, ಅದಕ್ಕೆ ಹಿಂದೆ ಬರುತ್ತಲ್ಲ ಆಯಿಲ್ ದಂಧೆ ಬರುತ್ತೆ, ಜಯರಾಜು ಮರ್ಡ್ರು ಇವೆಲ್ಲ ಬಂದು ರೌಡಿಸಮ್ ಸಂಬಂಧಪಟ್ಟ ವಿಚಾರಗಳು ಇವು ಫಸ್ಟ್ ಇರಲಿಲ್ಲ. ಆಮೇಲೆ ಆ ಕೊನೆಯಲ್ಲಿ ಮಸಾಣಕ್ಕೆ ಹೋಗ್ತಾರೆ ಅವರು, ಅವೆಲ್ಲ ಆಮೇಲೆ ಡೆವಲಪ್ಮೆಂಟ್ ಚೇಂಜ್ ಮಾಡ್ಕೊಂಡಿದ್ದೆ. ಅಂದರೆ ಮೂರು ಜನ ರೌಡಿಗಳು ಹೆಂಗೆ ಬದಲಾಗ್ತಾರೆ ಅನ್ನೋ ಥರ ಕತೆ ಆಯಿತು ನಮ್ಮದು. ಫಸ್ಟ್ ಕತೆ ಬೇರೆ, ಹಾಗಾಗಿ ಅದು ಕತೆ ಇಷ್ಟಿದ್ದು 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 ಇಷ್ಟದ್ದು ಆಗ್ಬಿಡ್ತದೆ, ದೊಡ್ಡ ಕತೆ ಆಗೋಯ್ತು. ಮೂರವರ್ ಸಿನಿಮಾ ಅದು ಗೊತ್ತಾಗಲ್ಲ ಅಷ್ಟೇ, ಮಾಡ್ತಾ 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 ಎರಡು ಗಂಟೆ 55 ನಿಮಿಷ ನೆರಬೇಕು ಪಿಕ್ಚರ್, ಅದು ದೊಡ್ಡ ಸಿನಿಮಾ ಆಗೋಯ್ತು. ನಾವು ಕಾಲೇಜಲ್ಲಿದ್ದಾಗಲೇ ಅಲ್ಲಿ ಒಂದು MC ಪ್ರಕಾಶ್ ಅನ್ನೋರು ಮರ್ಡರ್ ಆಗಿತ್ತು, ಆಮೇಲೆ ಆ ಕಡೆ ಜಯರಾಜ್ ಅವ್ರು ಮರ್ಡರ್ ಆಗಿತ್ತು, ಅಲ್ಲಿ ಜೈ ಅಂತ ಒಬ್ಬ ಹುಡುಗ ಇದ್ದ, ಪರಿಚಯ ಇದ್ದವನು, ಅವ್ನು ಮರ್ಡರ್ ಆಗಿತ್ತು. ಅಂದ್ರೆ ಟೋಟಲಿ ಈ ವಾತಾವರಣ ನಮಗೆ ಒಳಗಡಿದ್ವಿ ನಾವು. ಸ್ನೇಹಿತರೆ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ.